Indian Money is a 10-year-old company educating more than 25,000 people a day on financial topics and helping over 40,000 professionals backed by veterans. LeadMarket, a product of IndianMoney.com, is India's largest and the most trusted marketplace for sellers of financial products like insurance, mutual funds, loans, real estate, and stocks. It is a one-stop destination for all financial intermediaries to get connected to the potential customers of their choice according to their availability. Namaste. Nan hesaru Mohan Raj. Native Bangalore. Illa Bangalore alle Vidya College alli BCom varigu hodi. Nantara Nandayad business travel agency business shuru maadi. ಆ ಟ್ರಾವೆಲ್ ಏಜೆನ್ಸೀಸ್ ಅಬೌಟ್ 15 ಇಯರ್ಸ್ ನಾನು ನಡೆಸಿದೆ. ಆ ಟ್ರಾವೆಲ್ ಏಜೆನ್ಸಿ ನಡೆಸುವಾಗ ನಾನು ಟ್ಯಾಕ್ಸಿಗಳೆಲ್ಲ ಬುಕ್ ಮಾಡ್ತಿದ್ದೆ. ಸೊ ಪ್ರತಿಯೊಬ್ಬ ಜರ್ನಿ ಮಾಡುವಂಥ ಪ್ಯಾಸೆಂಜರ್ಸು ಲೈಫು ತುಂಬಾ ರಿಸ್ಕ್ ಅನ್ನೋದು ನನಗೆ ಗೊತ್ತಾಯಿತು. ಯಾಕೆಂದರೆ ನಾವು ನಮ್ಮ ಕಮಿಷನ್ ಸಂಪಾದನೆ ಮಾಡೋದು ಹೆಚ್ಚಲ್ಲ, ಅವ್ರಿಗೆ ಸೇಫ್ಟಿ ಸೆಕ್ಯೂರಿಟಿ ಅವ್ರ ಲೈಫ್ ಸೆಕ್ಯೂರಿಟಿ ಎಲ್ಲ ಕೊಡಬೇಕಿತ್ತು. 15 ವರ್ಷ ನಾನು ಟ್ರಾವೆಲ್ ಏಜೆನ್ಸಿ ನಡೆಸಿದೆ. ಆಗಲಿಂದ ನನಗೆ ಈ ಜನಕ್ಕೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಅನ್ನೋ ಒಂದು ಐಡಿಯಾ ಬಂತು. ಸುಮಾರು 15 ವರ್ಷ ಆದ ನಂತರ ನಾನು ಇನ್ಶೂರೆನ್ಸ್ ಫೀಲ್ಡಿಗೆ ಬಂದೆ. ಇನ್ಶೂರೆನ್ಸ್ ಫೀಲ್ಡಿಗೆ ಬರೋಕ್ಕೆ ಮುಂಚೆ ನಾನು ಸೋಷಿಯಲ್ ವರ್ಕಲ್ಲೂ ಮೇನ್ ಸೋಷಿಯಲ್ ವರ್ಕು ನನ್ನೊಂದು ಇದಿತ್ತು. ಸೊ ಇನ್ಶೂರೆನ್ಸ್ ಫೀಲ್ಡಿಗೆ ಬಂದೆ. ಇನ್ಶೂರೆನ್ಸ್ ಫೀಲ್ಡ್ ಅಂತ ಯಾವುದು ತಿಳ್ಕೊಳ್ಬೇಕು ಅಂತ ಕೋಟಕ್ ಲೈಫ್ ಇನ್ಶೂರೆನ್ಸ್ ಅದಕ್ಕೆ ನಾನು ಇದು ಮಾಡಿದೆ. ಸೊ ಅಲ್ಲಿ ಬೇರೆ LIC ಇತ್ತು, ಇನ್ನೂ ಬೇರೆ 2-3 ಇನ್ಶೂರೆನ್ಸ್ ಇತ್ತು, ಆದರೆ ಕೋಟಕ್ ಇನ್ಶೂರೆನ್ಸ್ ಬೆಸ್ಟು ಅಂತ ನಾನು ಮಾಡಿದೆ. ಈ ಒಂದು ಇಂಡಸ್ಟ್ರಿ ಕೋಟಕ್ ಇಂಡಸ್ಟ್ರಿ ಬಹಳ ಚೆನ್ನಾಗಿತ್ತು. ಸುಮಾರು ಸಾರಿ ನಾನು ಕ್ಲಾಸ್ಗೆಲ್ಲ ಅಟೆಂಡ್ ಮಾಡಿ ಎಲ್ಲ ರೀತಿ ಸೆಮಿನಾರ್ಸ್ಗೆಲ್ಲ ಅಟೆಂಡ್ ಮಾಡಿದೆ. ನಂತರ ಅದರಲ್ಲಿ ತಿಳ್ಕೊಂಡು ನಂತರ ಅದರಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಜನಕ್ಕೆ ಸಮಾಜಕ್ಕೆ ಏನು ಒಳ್ಳೆಯದು, ಯಾವ ಪಾಲಿಸಿ ಒಳ್ಳೆಯದು ಅನ್ನೋದನ್ನು ನಾನು ಇದು ಮಾಡಿಕೊಂಡೆ. ಫಾರ್ ಎಕ್ಸಾಂಪಲ್ ಎಂಡೋಮೆಂಟು, ಟರ್ಮು, ಚೈಲ್ಡು, ರಿಟೈರ್ಮೆಂಟು ಈ ಥರ ಎಲ್ಲ ಮಾಡೋದು. ಏನಕ್ಕೆ ಈ ರಿಟೈರ್ಮೆಂಟ್ವರೆಗೂ ನಾವು ಇದು ಮಾಡಿದ್ದೀವಿ ಅಂದರೆ ಚೈಲ್ಡು ಇದಂದರೆ ಮತ್ತು ನಾಳೆ ಮಕ್ಕಳು ನಾವೊಂದು 30 ವರ್ಷ 35 ವರ್ಷ ಆದಾಗ ಮಕ್ಕಳಾಗ್ತವೆ, ಆ ಮಕ್ಕಳು ಮುಂದಿನ ಎಜುಕೇಷನ್ನು ಹೈಯರ್ ಸ್ಟಡೀಸ್ಗೆ ಮತ್ತು ಹೆಣ್ಮಕ್ಳಿಗೆ ಸ್ಟಡೀಸ್ ಆದ ನಂತರ ಮ್ಯಾರೇಜು, ಸೊ ನಂತರ ಇಲ್ಲ ಅವ್ರ ಪ್ರಾಪರ್ಟಿ ಮಾಡಬೇಕಾದ್ರೆ ಮನೆಗಿನ್ನೆ ಮಾಡಬೇಕಾದ್ರೆ ಈ ರೀತಿ ಎಲ್ಲ ರೀತಿ ಇರುತ್ತಂದ್ರೆ ಚೈಲ್ಡ್ ಇನ್ಶೂರೆನ್ಸ್ ಮಾಡಬೇಕು ಅನ್ನೋದು ಮೇನ್ ಎಜುಕೇಷನ್ ಮೇನ್. ನಂತರ ನಮ್ಮದೇ ಆದ ಒಂದು ಟರ್ಮ್ ಅಂತ ಮಾಡಿದ್ರೆ ನಾವು ಸಂಪಾದನೆ ಮಾಡ್ಕೊಳ್ತೀವಿ, ಮುಂದಕ್ಕೆ ಏನಾದ್ರು ಮಕ್ಕಳ ಹೆಸರು ನಾವು ಸೇವ್ ಮಾಡೋಕ್ಕೆ ಹೋಗ್ತೀವಿ, ಏನೋ ದುಡಿಮೆ ಹಾರ್ಡ್ ದುಡಿಮೆ ಹೋಗಿ ಎಲ್ಲೋ ಹೋಗಿ ಹೆಚ್ಚು ಕಮ್ಮಿಯಾಗಿ ಆ ಎಂಡೋಮೆಂಟ್ ಇದರಲ್ಲಿ ಟರ್ಮ್ ಇದರಲ್ಲಿ ನಾವು ಇದು ಮಾಡ್ಬೋದು. ನಂತರ ರಿಟೈರ್ಮೆಂಟ್ ಬೆನಿಫಿಟ್ಟು, ಸೊ ನಾಳೆ ಮಕ್ಕಳಿಗೆಲ್ಲ ಮದುವೆ ಮಾಡಿಬಿಡ್ತೀವಿ, ನಾಳೆ ನಾವು ನಮ್ಮ ಫ್ಯಾಮಿಲಿ ನಾವು ನಮ್ಮ ಹೆಂಡತಿ ನಮ್ಮ ಫ್ಯೂಚರ್ ಏನು ಆಫ್ಟರ್ ರಿಟೈರ್ಮೆಂಟ್ ಏಜ್ ಆದಮೇಲೆ ನಮ್ಮ ಲೈಫ್ಗೆ ಮತ್ತು ನಮ್ಮ ಫ್ಯೂಚರ್ ಹಾಸ್ಪಿಟಲ್ ಇರ್ಬೋದು, ಎಂಟರ್ಟೈನ್ಮೆಂಟ್ ಇರ್ಬೋದು, ಒಂದು ಫಂಕ್ಷನ್ ಇರ್ಬೋದು, ಇದಕ್ಕೆಲ್ಲ ನಮಗೆ ರಿಟೈರ್ಮೆಂಟ್ ಬೆನಿಫಿಟ್ಸ್ ಬೇಕಾಗುತ್ತೆ. ಸೊ ಈ ರೀತಿಯಾಗಿ ನಾನು ಕೋಟಕ್ ಲೈಫ್ ಇನ್ಶೂರೆನ್ಸ್ ಮಾಡಿದೆ. ಈ ಕೋಟಕ್ ಲೈಫ್ ಇನ್ಶೂರೆನ್ಸ್ ತೊಗೊಂಡು ನಾನು ಯಾರ ಹತ್ರ ಹೋಗೋದು, ನೆಂಟರು ಸ್ನೇಹಿತರು ಹತ್ರ ಎಲ್ಲ ಹೋಗ್ತಾಯಿದ್ದೆ ಬರ್ತಾಯಿದ್ದೆ. ಆದರೆ 100 ಜನ 10 ಜನ ಕೇಳಿದ್ರೆ ಅದರಲ್ಲಿ ಒಬ್ಬರು ಇಬ್ಬರು ಎಸ್ ಅಂತಾರೆ. ಸೊ ಎಸ್ ಅನ್ನೋದ್ರಿಂದ ಹೆಚ್ಚಾಗಿ ನಮಗೆ ಎಸ್ ಅಂದು ಓಕೆ ಮಾಡಿದ್ರೆ ನಮಗೂ ಸಂತೋಷವೇ. ಒಂದು 10ಕ್ಕೊಬ್ಬರು 2 ಆದರೂ ಓಕೆ. ಆದರೆ ನನಗೆ ಈ ನಡುವೆ ಒನ್ ಮಿಸ್ ಸುಧೀರ್ ಅನ್ನೋರು ಈಸ್ ಎ CEO ಆಫ್ IndianMoney.com ಅಂತ ಈ TVಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲೆಲ್ಲ ಬರೋಕ್ಕೆ ಶುರು ಆಯಿತು. ಯಾರಿದು ನೋಡೋಣ ಅಂದ್ಬಿಟ್ಟು ನಾನು ಐ ಥಿಂಕ್ ಈಸ್ ಅಬೌಟ್ 32 ಇಯರ್ಸ್ ಓಲ್ಡ್. ಈ ಸಣ್ಣ ವಯಸ್ಸಲ್ಲಿ IndianMoney.com ಅನ್ನೋ ಮನಿ ಪ್ಲ್ಯಾಂಟ್ ಹಾಕಿದಲ್ಲ ಯಪ್ಪ ಯಾರು ನೋಡೋಣ ಅಂದ್ಬಿಟ್ಟು ನ್ಯೂಸ್ ಪೇಪರು ಮತ್ತು TV ಅಡ್ವರ್ಟೈಸ್ಮೆಂಟಲ್ಲೆಲ್ಲ ನೋಡ್ತಿದ್ವಿ. ಆಮೇಲೆ ಸೆಮಿನಾರ್ಸ್ ನಡೀತಾ ಇತ್ತು ಅಲ್ಲಿ ಇಲ್ಲಿ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಬಂದು ನಾನು ವೈ ಡೋಂಟ್ ಐ ಟ್ರೈ ಫ್ರಮ್ ದಿ IndianMoney.com ಅಂತ ನನಗೆ ಆಸೆ ಆಯಿತು. ದೆನ್ ಐ ಕೇಮ್ ಟು ದಿ ಆಫೀಸ್ ಅಟ್ ಡಬಲ್ ರೋಡ್. ಆಫೀಸ್ ಒಳಗೆ ಹೋಗ್ತಿದ್ದಂಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಈಗಿನ ಯುವ ಜನಾಂಗ ಮೆಟ್ಲು ಒಂದೊಂದು ಮೆಟ್ಲು ಹತ್ತುತ್ತಿದ್ರು 100 ಜನ ಎಡ ಬಲ ಆಫೀಸ್ಗಳಲ್ಲಿ 100 ಜನ ಕೆಲಸ ಮಾಡ್ತಾಯಿದ್ದಿದ್ದು ಆ ಮಕ್ಕಳ ಉತ್ಸಾಹ ನೋಡಿ ನನಗೊಂದು ದೊಡ್ಡ ಸಂತೋಷ ಆಯಿತು. ಈ ಮನಿ ಪ್ಲ್ಯಾಂಟಲ್ಲಿ ಈ ಸಣ್ಣ ಪ್ಲ್ಯಾಂಟ್ಗಳನ್ನ ಹಾಕಿದಾರಲ್ಲ ಇದೆಲ್ಲ ಮುಂದಕ್ಕೆ ಯಾವ ರೀತಿ ನಮಗೆಲ್ಲ ಸಪೋರ್ಟ್ ಮಾಡುತ್ತೆ ಅನ್ನೋ ದೊಡ್ಡ ಆಸೆ ಇತ್ತು. ಮತ್ತು ಈ ಆಫೀಸ್ ಈ ಕಚೇರಿಗೆ ಬಂದಮೇಲೆ ಈ ಆಫೀಸ್ ಬಂದಮೇಲೆ ಐ ಕೇಮ್ ಟು ನೋ ದಟ್ LeadMarket ಇಲ್ಲಿಂದ LeadMarket ನಮಗೆ ಸಿಕ್ಕುತ್ತೆ. ಅಂದರೆ ನಮ್ಮ ಕೋಟಕ್ ಲೈಫ್ ಇನ್ಶೂರೆನ್ಸ್ ಆಗಲಿ LIC ಆಗಲಿ
ಈ ರೀತಿ ಇನ್ನೇ ಎನಿ ಫಿನಾನ್ಷಿಯಲ್ ಅಡ್ವೈಸಿಂಗ್ ಬಗ್ಗೆ ಇವರು ಈ ಒಂದು ಸಂಸ್ಥೆ ನಡೆಸುತ್ತೆ ಅಂತ ಗೊತ್ತಾಗಿ ಮತ್ತು ನಮಗೆ ಸುಮಾರು ಜನ ಈ ಒಂದು ಲೀಡ್ ಮಾರ್ಕೆಟ್ಗೆ ದೋಸ್ ಹೂ ರಿಕ್ವೈರ್ ದಿ ಇನ್ಶೂರೆನ್ಸ್ ಆರ್ ಎನಿ ಫಿನಾನ್ಷಿಯಲ್ ಅಡ್ವೈಸ್ ದೆನ್ ದೇ ವಿಲ್ ಕಮ್ ಟು ಇಂಡಿಯನ್ ಮನಿ ಡಾಟ್ ಕಾಮ್. ಸೊ ನ್ಯಾಚುರಲಿ ಇಂಡಿಯನ್ ಮನಿ ದ ಇಂಡಿಯನ್ ಮನಿ ಡಾಟ್ ಕಾಮ್ ವಿಲ್ ಲೀಡ್ ಅಸ್. ನಮಗೆ ಈ ಲೀಡ್ ಮಾರ್ಕೆಟ್ ಥ್ರೂ ನಾವು ಹೋದರೆ ವಿ ವಿಲ್ ಗೆಟ್ ಗುಡ್ ಬಿಸ್ನೆಸ್. ಸೊ ಹೋಗ್ತಾ ಈ ಒಂದು ಲೀಡ್ ಮಾರ್ಕೆಟಿಂದ ನಾವು ಮುಂದಕ್ಕೆ ಚೆನ್ನಾಗಿ ಇಂಪ್ರೂವ್ ಆಗಿ ನಾನು ಮತ್ತು ನಮ್ಮ ಸಂಸ್ಥೆಯಲ್ಲಿ ಹೇಳ್ತಾಯಿದ್ರು, ನಮ್ಮ ಇನ್ಶೂರೆನ್ಸ್ ಕೋಟಕ್ ಲೈಫಲ್ಲಿ ಹೇಳ್ತಾಯಿದ್ರು, MDIT ಆದರೆ ಫಾರಿನ್ಗೆ ಹೋಗ್ಬೋದು, ನಾವು ಯಾಕೆ ಫಾರಿನ್ ಟ್ರಿಪ್ ನೋಡ್ಕೊಡ್ದು, ನೋಡೋಣ, ಶಾಲ್ ಐ ಟ್ರೈ ಫ್ರಮ್ ದಿಸ್ ಲೀಡ್ ಮಾರ್ಕೆಟ್ ಅಂತ ಐ ಜಸ್ಟ್ ಕೇಮ್ ಆ್ಯಂಡ್ ಐ ಡಿಸೈಡೆಡ್, ಐ ಜಸ್ಟ್ ಕನ್ಫರ್ಮ್ ಆ್ಯಂಡ್ ನೌ ಆನ್ವರ್ಡ್ಸ್ ಐ ಆಮ್ ಗೋಯಿಂಗ್ ಥ್ರೂ ಲೀಡ್ ಮಾರ್ಕೆಟ್. ಸೊ ಫಾರ್ ನಾನು ಈ ಒಂದು ಸಂಸ್ಥೆ ಲೀಡ್ ಮಾರ್ಕೆಟ್ ಬಗ್ಗೆ ಹೇಳಿದೆ ಅಂದರೆ, ನೌ ವಿ ಆರ್ ಗೋಯಿಂಗ್ ಫಾರ್ ದಿ ಇನ್ಶೂರೆನ್ಸ್ ಬಿಸ್ನೆಸ್ ಅಲ್ಲಿ. ವೈ ಹ್ಯಾವ್ ಟು ಗೋ ಫಾರ್ ದಿ ಇನ್ಶೂರೆನ್ಸ್ ಬಿಸ್ನೆಸ್ ಅಂದರೆ, ನಾವು ಈ ಇನ್ಶೂರೆನ್ಸ್ ಮಾಡೋದ್ರಿಂದ ಏನು, ಒಂದೊಂದು ಫ್ಯಾಮಿಲಿಯಲ್ಲೂ ಒಂದೊಂದು ಮಕ್ಕಳು ಇರ್ತಾರೆ, ತಂದೆ ತಾಯಿ ಇರ್ತಾರೆ, ಅವ್ರಿಗೆ ಮುಂದೆ ಜೀವನ ಮುಂದಿನ ಭವಿಷ್ಯ ಯಾವ ರೀತಿ ಒಳ್ಳೆಯದಾಗುತ್ತೆ ಅನ್ನೋ ಒಂದು ದೊಡ್ಡ ಉದ್ದೇಶ ಮನಸ್ಸಲ್ಲಿ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ. ನಾವು ಹಣ ಸಂಪಾದನೆ ಮಾಡೋದು ಮುಖ್ಯ ಅಲ್ಲ, ಆದರೂ ನಮ್ಮಿಂದ ಈ ಇನ್ಶೂರೆನ್ಸ್ ಕಂಪನಿಯಿಂದ ಈ ಸಂಸ್ಥೆ ಈ ಜನಗಳಿಗೆ ಈ ಸಮಾಜಕ್ಕೆ ಏನು ಒಳ್ಳೆಯದಾಗುತ್ತೆ, ಈ ಮಕ್ಕಳು ಮರಿ ಇರ್ಬೋದು, ಹೆಂಡತಿ ಗಂಡ ಮದುವೆ ಇರ್ಬೋದು, ಏನೇ ಮುಂದಿನ ಫ್ಯೂಚರ್ ಮನೆ ಕಟ್ಟೋದಿರ್ಬೋದು, ಎಜುಕೇಷನ್ ಇರ್ಬೋದು, ಮ್ಯಾರೇಜ್ ಇರ್ಬೋದು, ಸೊ ಇದೆಲ್ಲ ಮಾಡಬೇಕು ಅಂದರೆ ನಾವು ನಮ್ಮ ಸಂಪಾದನೆಯಲ್ಲಿ ತಿಂಗಳ ಇಲ್ಲ ಕ್ವಾರ್ಟರ್ಲಿನೋ ಮಂತ್ಲಿನೋ ಇಲ್ಲ ಹಾಫ್ ಇಯರ್ಲಿನೋ ಇಯರ್ಲಿನೋ ವಿ ಕ್ಯಾನ್ ಸೇವ್ ಸಮ್ಥಿಂಗ್ ಸಮ್ ಮನಿ ಫಾರ್ ದಿ ಇನ್ಶೂರೆನ್ಸ್. ಸೊ ಅದರಾಗಿ ನಾವು ಕಟ್ಕೊಂಡು ಹೋಗ್ತಿದ್ರೆ ನಮ್ಮ ಮುಂದಕ್ಕೆ ಮಕ್ಕಳ ಎಜುಕೇಷನ್, ನಾಳೆ ಇಂಜಿನಿಯರ್ ಓದ್ಬೋದು, ಡಾಕ್ಟರ್ ಓದ್ಬೋದು, ಮಕ್ಕಳು ಪ್ರೊಫೆಸರ್ಸ್ ಆಗ್ಬೋದು. ಸೊ ಅವ್ರಿಗೆಲ್ಲ ವಿದ್ಯಾಭ್ಯಾಸಕ್ಕೆ ಹಣ ಬೇಕಾಗ್ಬೋದು. ಸೊ ನಾಳೆ ಹೆಣ್ಮಕ್ಳು ಮದುವೆಗೂ ಬೇಕಾಗ್ಬೋದು. ಸೊ ಅದಾದ ನಂತರ ಇದೇ ರೀತಿ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಮತ್ತು ನಾವು ಮನೆಗಿನ್ನೆ ಕಟ್ಟಬೇಕು ಆಸೆ ಇಟ್ಕೊಂಡ್ರೂ ಥ್ರೂ ಇನ್ಶೂರೆನ್ಸ್ ವಿ ಕ್ಯಾನ್ ಡೂ. ಸೊ ಈ ರೀತಿಯಾಗಿ ಇನ್ಶೂರೆನ್ಸ್ ಮಾಡಲೇಬೇಕು, ಇನ್ಶೂರೆನ್ಸ್ ಪ್ರತಿಯೊಬ್ಬರು ಮಾಡಬೇಕು. ಹೊರದೇಶದಲ್ಲೆಲ್ಲ ಬಹಳಷ್ಟು 100% ಇನ್ಶೂರೆನ್ಸ್ ಇದೆ. ನಮ್ಮ ಜನ ಆದಷ್ಟು ಈ ಇನ್ಶೂರೆನ್ಸ್ ಬಗ್ಗೆ ಎಚ್ಚೆತ್ಕೊಬೇಕು, ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊಂಡು ದಯವಿಟ್ಟು ಲೈಫ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು, ಜನರಲ್ ಇನ್ಶೂರೆನ್ಸು ಎಲ್ಲ ಇದೆ. ದಯವಿಟ್ಟು ಈ ನಮ್ಮ ಜನ ಇದನ್ನು ಈ ಸದವಕಾಶ ಬಳಸ್ಕೊಂಡು ದಯವಿಟ್ಟು ಎಲ್ಲರೂ ಇನ್ಶೂರೆನ್ಸ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು, ನಮಸ್ತೆ.